ಯಡಿಯೂರಪ್ಪ ಅವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸರ್ ಬಿಜೆಪಿ ಹಿಂದುಳಿದವರಿಗೆ ಆದ್ಯತೆ ಕೊಡ್ತಾ ಇದೆ ನಾನು ಸೇರಿದಂತೆ ಒಂದು 7-8 ಜನಕ್ಕೆ ಹಿಂದುಳಿದವರಿಗೆ ಮಿನಿಸ್ಟರ್ ಮಾಡಿದ್ದಾರೆ ಆದರೆ ಸಿದ್ದರಾಮಯ್ಯನವರು ಹಿಂದುಳಿದವರ ಹೆಸರು ಹೇಳ್ಕೊಂಡು ಅದು ಒಬ್ಬರೊಬ್ಬರು ಕುರುಬರನ್ನ ಮಂತ್ರಿ ಮಾಡಲಿಲ್ಲ ಅದು ತಾತ್ಕಾಲಿಕವಾಗಿ ಮಾಡಿದ್ರು ಒಂದು 2 ಸಲ ಈಗ ಕುರುಬರೇ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಸಿಎಂ ಆಗಿದ್ದಾಗ ಅದೇ ಸಮುದಾಯದಿಂದ ಬೇರೆವರಿಗೆ ಮಂತ್ರಿಗಳನ್ನು ಕೊಡಬಾರದು ಅಂತ ಹೇಳಿ ಒಂದು ನಿಲುವು ತಗೊಂಡಿದ್ ನಿಜ ಆದರೆ ನಮ್ಮ ಸರ್ಕಾರದಲ್ಲಿ ಎಷ್ಟು ಜನ ಬೇರೆ ಹಿಂದುಳಿದ ವರ್ಗದವರಿಗೆ ನಾವು ಕೊಟ್ಟಿದ್ವಿ ಮಂತ್ರಿ ಸ್ಥಾನ ದಲಿತರಿಗೆ ಎಷ್ಟು ಕೊಟ್ಟಿದ್ವಿ ಎಸ್ಟಿ ಕಮ್ಯುನಿಟಿ ಅವರಿಗೆ ಎಷ್ಟು ಕೊಟ್ಟಿದ್ವಿ ಆದರೆ ಬಿಜೆಪಿ ಸರ್ಕಾರದವರು ಎಷ್ಟು ಕೊಟ್ಟಿದ್ದಾರೆ ಅವರೇ ನೋಡ್ಕೊಳ್ಳಿ ಅವರಿಗೆ ಅವರಿಗೆ ಗೊತ್ತಾಗುತ್ತೆ ಅವರ ಆತ್ಮಸಾಕ್ಷಿನ ಅವರೇ ಕೇಳ್ಕೊಳ್ಳಿ ಅಧಿಕಾರಕ್ಕೋಸ್ಕರ ಹಸಿದಿರ ಅಂತ ಇಲ್ಲಿ ಅದು ವಿಲವಿಲ ಒದ್ದಾಡ್ತಿದೆ ಅಂತ ವ್ಯಂಗ್ಯ ಮಾಡ್ತಾರೆ ಅಲ್ಲ ಅಧಿಕಾರಕ್ಕೋಸ್ಕರ ಹಸಿವಿದ್ದಿದ್ರೆ ನಾವು ವಾಮಮಾರ್ಗ ಬಿಜೆಪಿ ಅವರು ಮಾಡ್ತಾರಲ್ಲ ಆ ರೀತಿ ವಾಮಮಾರ್ಗದಿಂದ ಆಪರೇಷನ್ ಕಮಲ ಮಾಡ್ತಿದ್ವಿ ನಾವು ಆ ರೀತಿ ಮಾಡೋದಿಲ್ಲ ನಾವು ಯಾವತ್ತಿದ್ರೂ ಜನಾದೇಶಕ್ಕೆ ತಲೆಬಾಗುವವರು ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆ ಒಳಗೆ ಯಾವ ರೀತಿ ನಡ್ಕೋಬೇಕೋ ಆ ರೀತಿ ನಡ್ಕೊಳ್ಳುವಂಥವ್ರು ಇವ್ರ ರೀತಿ ಪ್ರಜಾಪ್ರಭುತ್ವ ವ್ಯವಸ್ಥೆನ ಬುಡಮೇಲೆ ಮಾಡಿ ಬೇರೆ ಪಕ್ಷದ MLAಗಳನ್ನು ಹಣ ಮತ್ತು ಅಧಿಕಾರದ ಆಸೆ ತೋರಿಸೋದು CDಗಳು ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿ ಹಿಡಿಯುವಂಥ ಕೆಲಸ ನಾವು ಯಾವತ್ತೂ ಮಾಡಿಲ್ಲ ಅಧಿಕಾರಕ್ಕೋಸ್ಕರ ನಾವು ಯಾವತ್ತೂ ಕೆಟ್ಟ ದಾರಿ ಹಿಡಿದಿಲ್ಲ ಹಿಡಿಯೋದೂ ಇಲ್ಲ ಅಲ್ಲ ಇವಾಗ ಯಾವಾಗಲೂ ಕೂಡ ಒಂದು ಚುನಾವಣೆ ಸಮಯ ಬಂದಾಗ ಕೆಲವು ನಾಯಕರುಗಳು ಮುಖ್ಯಮಂತ್ರಿಗಳಾಗಬೇಕು ಅಂತ ಜನರು ಹೇಳ್ತಾರೆ ಆ ಪಕ್ಷದಲ್ಲಿರುವಂಥ ಕೆಲವು ನಾಯಕರುಗಳು ಹೇಳ್ತಾರೆ ಅದು ಸರ್ವೇ ಸಾಮಾನ್ಯ ಅದನ್ನು ದೊಡ್ಡ ವಿಷಯ ಮಾಡಬೇಕಾಗಿಲ್ಲ ಆದರೆ ಒಂದು ಯಾವುದೇ ಒಂದು ಪಕ್ಷ ಅಂತಿದ್ರೆ ಅದು BJP ಆಗಲಿ ಕಾಂಗ್ರೆಸ್ ಆಗಲಿ JDS ಆಗಲಿ ಇನ್ಯಾವುದೇ ಪಕ್ಷ ಆಗಿರಲಿ ಎಲ್ಲ ಒಂದು ಪಕ್ಷಕ್ಕೂ ಕೂಡ ಅದರದೇ ಆದ ಒಂದು ಪಾಲಿಸಿ ಇರುತ್ತೆ ಅದರದೇ ಒಂದು ನಾಯಕರುಗಳನ್ನು ಅಥವಾ ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡುವಂಥ ಒಂದು ಪ್ರಕ್ರಿಯೆ ಇರುತ್ತೆ ಅಲ್ವಾ ಯಾವಾಗಲೂ ಬಹುಮತ ಬರಬೇಕು ಬಹುಮತ ಬಂದ ಮೇಲೆ ಎಲ್ಲ MLAಗಳು ಅದು MLAಗಳು ಪ್ರೇರವಾಗಿಟ್ಟು ಆ MLA ಅವರು ತಮ್ಮ ಶಾಸಕಾಂಗ ಪಕ್ಷದ ನಾಯಕನ ಆರಿಸಿ ಅವ್ರನ್ನ ಮುಖ್ಯಮಂತ್ರಿಗಳನ್ನಾಗಿ ಮಾಡಬೇಕು ಅಫ್ಕೋರ್ಸ್ ಅದರೊಳಗೆ ಹೈಕಮಾಂಡು ಕೂಡ ತನ್ನ ಒಂದು ಅಭಿಪ್ರಾಯ ಅಥವಾ ಅನಿಸಿಕೆಯನ್ನು ಹೇಳುತ್ತೆ ಕೊನೆಗೆ ಅಲ್ಟಿಮೇಟ್ಲಿ ಶಾಸಕರ ಒಂದು ಅಭಿಪ್ರಾಯದಂತೆ ಆಗಬೇಕು ಸೊ ಅದೇ ಪ್ರಕ್ರಿಯೆ ಪ್ರಕಾರ ಆಗುತ್ತೆ ಅದಕ್ಕಿಂತ ಮುಂಚೆ ಯಾರಾದರೂ ಹೇಳಿದ್ರೆ ಇಂಥವ್ರು CM ಆಗಲಿ ಅಂಥವ್ರು CM ಆಗಲಿ ಅಂತ ಹೇಳಿದ್ರೆ ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ ಅವ್ರ ವೈಯಕ್ತಿಕ ಆಸೆ ಅದರೊಳಗೇನು ತಪ್ಪು ಇಲ್ಲ ಮತ್ತು ಅದನ್ನು ದೊಡ್ಡದಾಗಿ ಪಕ್ಷದಲ್ಲಿ ಭಿನ್ನಾಭಿಪ್ರಾಯ ಅಂತ ತೋರಿಸುವಂಥ ಅಗತ್ಯನೂ ಇಲ್ಲ ಸರಿ ವರ್ಣ ಇದೆ ಚಾಮುಂಡೇಶ್ವರಿ ಇದೆ ಬಾದಾಮಿ ಕ್ಷೇತ್ರ ಕೂಡ ಇದೆ ಬೇರೆ ಕಡೆಗಳಲ್ಲೂ ಕೂಡ ಚುನಾವಣೆ ಇನ್ನೂ ಒಂದೂವರೆ ವರ್ಷ ಇದೆ ಈಗಲಿಂದನೇ ಚುನಾವಣೆಗೆ ಒಂದೂವರೆ ವರ್ಷ ಇರಬೇಕಾದ್ರೆ ಈಗಲಿಂದನೇ ಅವರು ಇಂಥ ಕ್ಷೇತ್ರದಲ್ಲಿ ನಿಲ್ತೀರಿ ಆ ಥರ ಕ್ಷೇತ್ರಗಳನ್ನ ಆಯ್ಕೆ ಮಾಡ್ಕೊಳ್ಳಬೇಕು ಅನ್ನೋ ಅದು ಅಗತ್ಯ ಇಲ್ಲ ಚುನಾವಣೆಗೆ ಇನ್ನೊಂದು 6 ತಿಂಗಳಿದ್ದಾಗ ಅವರು ಡಿಸೈಡ್ ಮಾಡ್ತಾರೆ ಎಲ್ಲಿ ನಿಲ್ಲಬೇಕು ಅಂತ ಆಮೇಲೆ ಅಲ್ಲಿ ವರ್ಕ್ ಮಾಡ್ತಾರೆ ಸೀನಿಯರ್ ಲೀಡರ್ ರಾಜಕೀಯ ಪುನರ್ಜನ್ಮ ಕೊಟ್ಟಂಥ ಕ್ಷೇತ್ರ ಆ ಕ್ಷೇತ್ರ ಬಿಡಬೇಕು ಅನ್ನೋ ಚರ್ಚೆ ಯಾಕೆ ಶುರುವಾಯಿತು ಅಂತ ಯಾವ ಕ್ಷೇತ್ರ ಬಿಡಬೇಕು ಅಂತ ಅವ್ರು ಚಾಮುಂಡೇಶ್ವರ ಮೊದಲೇ ಬಿಟ್ಟಿದ್ರು ವರ್ಣಾದಲ್ಲಿ ನಿಂತಿದ್ರು 2008ರಿಂದ ಅವರು ವರ್ಣನ ಪ್ರತಿನಿಧಿಸಿದ್ರು ಚಾಮುಂಡೇಶ್ವರಿ ಕ್ಷೇತ್ರ ಮೊದಲೇ ಬಿಟ್ಟಿದ್ರು ಆದರೆ ಕಳೆದ ಬಾರಿ ಚುನಾವಣೆಯಲ್ಲಿ ಮತ್ತೆ ಚಾಮುಂಡೇಶ್ವರಿ ಇಲ್ಲಿ ನಿಲ್ಲಬೇಕು ಆ ಜನರ ಒಂದು ಆಶೀರ್ವಾದ ಪಡಿಬೇಕು ಅಂತ ಅವ್ರಿಗೆ ಆಸೆ ಇತ್ತು ಬಟ್ ಅದು ಆಗಲಿಲ್ಲ ಸೊ ಹಾಗಾಗಿ ಅವರು ಮತ್ತೆ ರಾಜಕೀಯ ಲೆಕ್ಕಾಚಾರ ಮಾಡಿ ಯಾವ ಕ್ಷೇತ್ರನ ಆರಿಸ್ಕೋಬೇಕು ಅಂತ ಹೇಳ್ತಾರೆ ಅದನ್ನ ಮಾಡ್ಕೊಡ್ತಾರೆ ಅವ್ರ ತವರು ಪೂರ್ತಿ ಇಡೀ ಮೈಸೂರು ಜಿಲ್ಲೆ ಅವ್ರ ತವರು ಇದೆ ಸೊ ಮೈಸೂರು ಜಿಲ್ಲೆಯಲ್ಲಿ ಎಲ್ಲಾದರೂ ನಿಂತ್ಕೋಬೋದು ಅಥವಾ ಉತ್ತರ ಕರ್ನಾಟಕದಲ್ಲೂ ನಿಂತ್ಕೋಬೇಕು ಯಾಕಂದರೆ ಈಗ ಅವ್ರ ತವರು ಜಿಲ್ಲೆನೂ ಮೀರಿ ಬೆಳೆದಿದ್ದಾರೆ ಇಡೀ ಕರ್ನಾಟಕದಲ್ಲಿ ಪ್ಯಾನ್ ಕರ್ನಾಟಕ ನಾಯಕರಾಗಿದ್ದಾರೆ ಹಾಗಾಗಿ ಎಲ್ಲ ಇಡೀ ಕರ್ನಾಟಕ ಕೂಡ ಈಗ ಅವ್ರಿಗೆ ತವರೇ ಸೊ ಹಾಗಾಗಿ ತಮಗೆ